ನಮಸ್ತೆ ಸ್ನೇಹಿತರೆ, ನಾವಿಂದು ಜಾರ್ಜ್ ಆರ್ವೆಲ್ ಅವರು ಬರೆದಿರುವ ಅನಿಮಲ್ ಫಾರ್ಮ್ ಎಂಬ ನೋವೆಲ್ಲ ಅಂದರೆ ನೀರ್ಗತೆಯ ಸಾರಾಂಶವನ್ನು ಕೇಳೋಣ. ಈ ಕೃತಿಯು 1945ರಲ್ಲಿ ಪ್ರಕಟಿತವಾಗಿತ್ತು. ಇದರ ಪಾಪ್ಯುಲಾರಿಟಿ ಎಷ್ಟಿದೆ ಎಂದರೆ ಟೈಮ್ ಮ್ಯಾಗಝಿನ್ 20ನೇ ಶತಮಾನದ ಅತ್ಯುತ್ತಮ ಕೃತಿಗಳಲ್ಲಿ ಇದೂ ಒಂದು ಎಂದು ಪರಿಗಣಿಸಿದೆ. ಇದೊಂದು ಅಲೆಗೋರಿಕಲ್ ನಾವೆಲ್ ಅಥವಾ ಪೊಲಿಟಿಕಲ್ ಸಟೈರ್ ಎನ್ನಲಾಗಿದೆ. ಸ್ನೇಹಿತರೆ, ಈ ಕಥೆಯಲ್ಲಿ ಬರುವ ಪ್ರತಿಯೊಂದು ಪ್ರಾಣಿಗಳ ಪಾತ್ರಗಳು ಆ ಸಮಯದಲ್ಲಿದ್ದ ಕಮ್ಯುನಿಸ್ಟ್ ಆಡಳಿತ ವರ್ಗದವರನ್ನು ಪ್ರತಿನಿಧಿಸುತ್ತಾ ಬಂದಿದೆ. ಕತೆ ಪ್ರಾರಂಭವಾಗುವುದು ಒಂದು ಅನಿಮಲ್ ಫಾರ್ಮ್ ಅಂದರೆ ಪ್ರಾಣಿಗಳೇ ತುಂಬಿದ್ದ ಜಾಗದಿಂದ ಆಗುತ್ತದೆ. ಅದರ ಹೆಸರು ಮ್ಯಾನರ್ಡ್ ಫಾರ್ಮ್ ಎಂದು. ಅದರ ಮಾಲೀಕನ ಹೆಸರು ಮಿಸ್ಟರ್ ಜಾನ್ಸ್. ಆತ ಕುಡಿತದಲ್ಲೇ ಬಿದ್ದಿರುತ್ತಿದ್ದ ಕ್ರೂರಿ ಸ್ವಭಾವದವ. ಅವನು ಅಲ್ಲಿದ್ದ ಪ್ರಾಣಿಗಳಿಗೆ ನೀರು ಆಹಾರವನ್ನು ಸಹ ಸರಿಯಾಗಿ ಹಾಕುತ್ತಿರಲಿಲ್ಲ. ಯಾವಾಗಲೂ ಕುಡಿತದಲ್ಲೇ ಮುಳುಗಿ ತೇಲುತ್ತಿದ್ದ. ಒಂದು ದಿನ ಆ ಫಾರ್ಮ್ನಲ್ಲಿದ್ದ ಅತ್ಯಂತ ಬುದ್ಧಿವಂತ ಪ್ರಾಣಿಯಾಗಿದ್ದ ಓಲ್ಡ್ ಮೇಜರ್ ಎಂಬ ಹಂದಿಯು ಆ ಫಾರ್ಮ್ನಲ್ಲಿದ್ದ ಎಲ್ಲ ಪ್ರಾಣಿಗಳ ಸ್ವಾತಂತ್ರ್ಯದ ಕನಸನ್ನು ಕಾಣುತ್ತದೆ. ಯಾವುದೇ ಪ್ರಾಣಿಗೆ ಯಾವುದೇ ರೀತಿಯ ಹಿಂಸೆ, ಕ್ರೌರ್ಯ ಇಲ್ಲದಿರುವ ಲೋಕದ ಬಗ್ಗೆ ಕನಸನ್ನು ಅದು ಕಾಣುತ್ತದೆ. ಈ ವಿಷನ್ ಬಗ್ಗೆ ಅಲ್ಲಿನ ಎಲ್ಲ ಪ್ರಾಣಿಗಳೊಂದಿಗೆ ಸಭೆಯನ್ನು ಕೂಡ ಮಾಡುತ್ತದೆ. ಕೆಲ ದಿನಗಳ ನಂತರ ಓಲ್ಡ್ ಮೇಜರ್ ಸತ್ತು ಕೂಡ ಹೋಗುತ್ತೆ. ನಂತರ ಎಲ್ಲ ಪ್ರಾಣಿಗಳು ಆ ಓಲ್ಡ್ ಮೇಜರ್ನ ಧ್ಯೇಯೋದ್ದೇಶಗಳ ಮೇಲೆ ಬಹಳ ಇನ್ಸ್ಪೈರ್ ಆಗಿರುತ್ತವೆ. ಆ ಫಾರ್ಮ್ನ ಮಾಲೀಕನಾದ ಮಿಸ್ಟರ್ ಜಾನ್ಸ್ ಮೇಲೆ ಕ್ರಾಂತಿಯನ್ನೊಂದನ್ನು ಮಾಡೋಣವೆಂದು ತೀರ್ಮಾನಿಸುತ್ತವೆ. ಇದನ್ನು ಸ್ನೋಬಾಲ್ ಹಾಗೂ ನೆಪೋಲಿಯನ್ ಎಂಬ ಎರಡು ಹಂದಿಗಳು ಲೀಡ್ ಮಾಡುತ್ತವೆ. ಸ್ನೇಹಿತರು, ಒಂದು ದಿನ ಫಾರ್ಮ್ನ ಮಾಲೀಕನಾದ ಮಿಸ್ಟರ್ ಜೋನ್ಸ್ ಇವುಗಳಿಗೆ ಆಹಾರವನ್ನು ನೀಡುವುದನ್ನು ಮರೆತು ಹೋಗಿರ್ತಾನೆ. ಆಗ ಸ್ನೋಬಾಲ್ ಮತ್ತು ನೆಪೋಲಿಯನ್ ಉಳಿದ ಪ್ರಾಣಿಗಳೊಂದಿಗೆ ಸೇರಿ ಅವನನ್ನು ಮತ್ತು ಇತರೆ ಮನುಷ್ಯರನ್ನು ಆ ಫಾರ್ಮ್ನಿಂದ ಓಡಿಸಿಬಿಡುತ್ತವೆ. ಅವನ ಮನೆಯಲ್ಲಿ ಯಾರೂ ವಾಸ ಮಾಡಬಾರದೆಂದು ತೀರ್ಮಾನ ಕೂಡ ಮಾಡುತ್ತವೆ. ಹಾಗೆಯೇ ಆ ಫಾರ್ಮ್ನ ಹೆಸರನ್ನು ಮೇನರ್ ಫಾರ್ಮ್ನ ಬದಲಾಗಿ ಅನಿಮಲ್ ಫಾರ್ಮ್ ಎಂದು ಬದಲಾಯಿಸಲಾಗುತ್ತದೆ. ಈಗ ಅಲ್ಲಿದ್ದ ಪ್ರಾಣಿಗಳು ನೆಮ್ಮದಿಯಾಗಿ ಜೀವಿಸಲು ಸಾಧ್ಯವಾಗುವಂತೆ ಕೆಲವು ನೀತಿ ನಿಯಮಗಳನ್ನು ಕಮಾಂಡ್ಮೆಂಟ್ಸ್ಗಳಂತೆ ಹಾಕಿಕೊಳ್ಳಲಾಗುತ್ತದೆ. ಅದನ್ನು ಅನಿಮಲೈಸೇಷನ್ ಎಂದು ಕರೆಯಲಾಗುತ್ತದೆ ಕೂಡ. ಅದನ್ನು ಫಾಲೋ ಮಾಡುವುದೇ ಅಲ್ಲಿದ್ದ ಎಲ್ಲ ಪ್ರಾಣಿಗಳಿಗೆ ಕಂಪಲ್ಸರಿ ಆಗಿತ್ತು. ಅದರಲ್ಲಿದ್ದ 7 ಪ್ರಿನ್ಸಿಪಲ್ಗಳೆಂದರೆ, ಮೊದಲನೆಯದು ಯಾವುದೇ ಎರಡು ಕಾಲಿನಲ್ಲಿ ನಡೆದಾಡುವಂಥದ್ದು ವೈರಿ ಎಂದು, ಅಂದರೆ ಮನುಷ್ಯ ಅವುಗಳ ವೈರಿ. ಎರಡನೇ ಪ್ರಿನ್ಸಿಪಲ್, 4 ಕಾಲಿನಲ್ಲಿ ನಡೆದಾಡುವವ ಹಾಗೂ ರೆಕ್ಕೆಗಳಿರುವಾತ ಸ್ನೇಹಿತ, ಅಂದರೆ ಪ್ರಾಣಿ ಮತ್ತು ಪಕ್ಷಿಗಳು. ಮೂರನೆಯದು ಯಾವುದೇ ಪ್ರಾಣಿಗಳು ಬಟ್ಟೆಯನ್ನು ಹಾಕಿಕೊಳ್ಳಬಾರದು. ನಾಲ್ಕನೆಯದು ಪ್ರಿನ್ಸಿಪಲ್, ಯಾವುದೇ ಪ್ರಾಣಿಗಳು ಹಾಸಿಗೆಯಲ್ಲಿ ಮಲಗಬಾರದು. ಐದನೆಯದು ಯಾವುದೇ ಪ್ರಾಣಿಗಳು ಮದ್ಯವನ್ನು ಸೇವಿಸಬಾರ್ದು. ಅದೇ ರೀತಿ 6ನೇ ಪ್ರಿನ್ಸಿಪಲ್, ಯಾವುದೇ ಪ್ರಾಣಿಗಳು ಮತ್ತೊಂದು ಪ್ರಾಣಿಗಳನ್ನು ಸಾಯಿಸಬಾರದು. ಕೊನೆಯಾದಂತಹ 7ನೇ ಪ್ರಿನ್ಸಿಪಲ್, ಎಲ್ಲ ಪ್ರಾಣಿಗಳು ಸರಿಸಮಾನ ಅಂದರೆ ಈಕ್ವಲ್ ಎಂದು. ಮೊದಲೆಲ್ಲ ಸರಿಯಾಗಿಯೇ ಅಲ್ಲಿ ಜೀವನ ಸಾಗುತ್ತಿತ್ತು. ಅಲ್ಲಿದ್ದ ಪ್ರಾಣಿಗಳು ದುಡಿದು ಭಾನುವಾರಗಳಂದು ಸಭೆ ಸೇರಿ ತಮ್ಮ ಕುಂದುಕೊರತೆಗಳ ಬಗ್ಗೆ ಮಾತನಾಡುತ್ತಿದ್ದವು. ಹಂದಿಗಳು ತಮ್ಮಲ್ಲಿದ್ದ ಬುದ್ಧಿವಂತಿಕೆಯಿಂದ ಫಾರ್ಮ್ನ ಸರ್ವೇಯರ್ ಆದವು. ಆದರೆ ನಿಧಾನವಾಗಿ ನೆಪೋಲಿಯನ್ ಎಂಬ ಹಂದಿ ತನ್ನ ದುಷ್ಟಬುದ್ಧಿಯನ್ನು ತೋರಿಸಲು ಶುರು ಮಾಡಿತು. ಅವನು ಮೊಟ್ಟೆಗಳನ್ನು ಕದಿಯುತ್ತಿದ್ದ, ಹಾಲನ್ನು ಕುಡಿದು ಬಿಡುತ್ತಿದ್ದ, ಇವುಗಳನ್ನು ಕದ್ದು ಉಳಿದ ಹಂದಿಗಳಿಗೂ ನೀಡುತ್ತಿದ್ದ. ತನ್ನೆಲ್ಲ ಕೆಲಸಗಳಿಗೆ ಸ್ಕ್ವೀಲರ್ ಅನ್ನು ಬಳಸುತ್ತಿದ್ದ. ಸ್ಕ್ವೀಲರ್ ತನ್ನ ಮಾತಿನಿಂದಲೇ ಉಳಿದ ಪ್ರಾಣಿಗಳನ್ನು ಮರಳು ಮಾಡಿ ಹಂದಿಗಳು ಏನು ಮಾಡಿದರೂ ತಮ್ಮ ಒಳಿತಿಗಾಗಿಯೇ ಎಂದು ನಂಬಿಸುತ್ತಿತ್ತು. ಸ್ನೇಹಿತರೆ, ಇದರ ಮಧ್ಯದಲ್ಲೇ ಮಾಲೀಕನಾಗಿದ್ದ ಮಿಸ್ಟರ್ ಜೋನ್ಸ್ ತನ್ನ ಸಂಗಡಿಗರೊಂದಿಗೆ ಫಾರ್ಮ್ ಅನ್ನು ಪುನಃ ವಾಪಸ್ಸು ಪಡೆಯಲು ಬರ್ತಾನೆ. ಆದರೆ ಸ್ನೋಬಾಲ್ ತನ್ನ ಕುಶಾಗ್ರಮತಿಯಿಂದ ಮತ್ತೊಮ್ಮೆ ಅವನನ್ನು ಓಡಿಸುತ್ತದೆ. ಈ ಕಾದಾಟವನ್ನು ಬ್ಯಾಟಲ್ ಆಫ್ ಕೌಶೆಡ್ ಎಂದು ಕರೆಯಲಾಗುತ್ತೆ. ಈ ಫಾರ್ಮ್ನಲ್ಲಿಯೇ ಮೋಲಿ ಎಂಬ ಕುದುರೆಯೊಂದಿತ್ತು. ಚಳಿಗಾಲದಲ್ಲಿ ಅದು ಕೆಲಸ ಮಾಡುವುದನ್ನು ಕಡಿಮೆ ಮಾಡುತ್ತಿತ್ತು. ತನ್ನ ಹಿಂದಿನ ಮಾಲೀಕನಾದ ಮಿಸ್ಟರ್ ಜಾನ್ಸ್ ಗಾಡಿಯನ್ನು ಅದು ಎಳೆಯುತ್ತಾ ಇತ್ತು. ಹೀಗಾಗಿ ಇದಕ್ಕೆ ಅವನನ್ನು ಕಂಡರೆ ಸ್ವಲ್ಪ ಪ್ರೀತಿ ಇತ್ತು. ಒಂದು ದಿನ ಇದು ಮಿಸ್ಟರ್ ಪಿಲ್ಕಿನ್ಸ್ಟನ್ ಎಂಬ ಮನುಷ್ಯನ ಬಳಿ ಹೋಗಿ ಗಾಡಿಯನ್ನು ಎಳೆಯಲು ಶುರು ಮಾಡುತ್ತೆ. ಇದನ್ನು ಅನಿಮಲ್ ಫಾರ್ಮ್ನಲ್ಲಿದ್ದ ಕೆಲ ಪ್ರಾಣಿಗಳು ಸಹ ನೋಡಿಬಿಟ್ಟವು. ಸ್ನೋಬಾಲ್ ಎಂಬ ಹಂದಿಯು ಅನಿಮಲ್ ಫಾರ್ಮ್ನಲ್ಲಿ ಪ್ರಾಣಿಗಳಿಗೆಂದು ವಿಂಡ್ ಮಿಲ್ ಒಂದನ್ನು ನಿರ್ಮಿಸಲು ನಿರ್ಧರಿಸಿತು. ಇದರಿಂದ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡಿ ಪ್ರಾಣಿಗಳಿಗೆ ಕೆಲಸದಲ್ಲಿ ವಿಶ್ರಾಂತಿ ಸಿಗಲಿ ಎಂಬ ಉದ್ದೇಶ ಅದಕ್ಕಿತ್ತು. ಆದರೆ ನೆಪೋಲಿಯನ್ ಈ ಪ್ಲಾನ್ಗೆ ವಿರುದ್ಧವಾಗಿತ್ತು. ಇದನ್ನು ನಿರ್ಮಿಸಿದರೆ ಸರಿಯಾಗಿ ವ್ಯವಸಾಯ ಮಾಡಲಾಗದೆ ಉತ್ಪತ್ತಿ ಕಡಿಮೆಯಾಗುತ್ತದೆ ಎಂದು ಅದು ಹೇಳ್ತಾ ಹೋಗ್ತು. ಹೀಗೆ ಹೇಳುತ್ತಾ ಸ್ನೋಬಾಲ್ ಮಾಡಿದ್ದಂತಹ ಪ್ಲ್ಯಾನ್ ಇದ್ದ ಪೇಪರ್ ಮೇಲೆ ಮೂತ್ರ ಮಾಡಿಬಿಡುತ್ತದೆ. ಮುಂದಿನ ಭಾನುವಾರ ವಿಂಡ್ ಮಿಲ್ ಮಾಡುವ ಬಗ್ಗೆ ವೋಟಿಂಗ್ ಮಾಡಲಾಗ್ತದೆ, ಏಕೆಂದರೆ ಉಳಿದ ಪ್ರಾಣಿಗಳಿಗೂ ಸಹ ವಿಂಡ್ ಮಿಲ್ ನಿರ್ಮಾಣದ ಬಗ್ಗೆ ಬಹಳ ಉತ್ಸುಕವಾಗಿತ್ತು. ಆಗ ನೆಪೋಲಿಯನ್ಗೆ ತಾನು ಸೋಲಬೇಕಾಗಿ ಬರುವುದು ಎಂದು ಅನ್ನಿಸಿತು. ಆಗ ಅದು ಹೇಗಾದರೂ ಮಾಡಿ ಸ್ನೋಬಾಲನ್ನು ತನ್ನ ದಾರಿಯಿಂದ ದೂರ ಮಾಡಬೇಕೆಂದು ಯೋಚಿಸುತ್ತದೆ. ಇದಕ್ಕಾಗಿ ಭಯಂಕರವಾಗಿದ್ದ ನಾಯಿಗಳ ಸಹಾಯ ಪಡೆದು ಸ್ನೋಬಾಲನ್ನು ಫಾರ್ಮ್ನಿಂದ ಓಡಿಸಿ ಕೂಡ ಬಿಡುತ್ತೆ. ಆಗ ಇಡೀ ಫಾರ್ಮ್ ನೆಪೋಲಿಯನ್ನ ನಿಯಂತ್ರಣಕ್ಕೆ ಬಂದುಬಿಡುತ್ತೆ. ಸ್ನೇಹಿತರೆ, ಅವನು ವಿಂಡ್ ಮಿಲ್ನ ನಿರ್ಮಾಣವಾಗುತ್ತದೆ, ಇದು ನನ್ನ ಐಡಿಯಾ ಎಂದು ಸಹ ಹೇಳೋದಕ್ಕೆ ಸ್ಟಾರ್ಟ್ ಆಯಿತು. ಆಗಾಗ್ಗೆ ಬರುತ್ತಿದ್ದ ತೊಂದರೆಗಳಿಗೆ ಸ್ನೋಬಾಲ್ ಕಾರಣವೆಂದು ಹೇಳತೊಡಗಿತು. ಎಲ್ಲ ಪ್ರಾಣಿಗಳು ವಿಂಡ್ ಮಿಲ್ನ ನಿರ್ಮಾಣದಲ್ಲಿ ಸಹಕರಿಸತೊಡಗಿದವು. ಅವುಗಳಲ್ಲಿ ಅತಿ ಹೆಚ್ಚಾಗಿ ಬಾಕ್ಸರ್ ಎಂಬುದು ಕೆಲಸ ಮಾಡುತ್ತಿತ್ತು. ನೆಪೋಲಿಯನ್ ಈಗ ಒಂದು ಸಾಲಿಸಿಟರನ್ನು ಸಹ ಹೈರ್ ಮಾಡಿತ್ತು. ಈಗ ಆ ಫಾರ್ಮ್ನಲ್ಲಿ ಜಾರಿಯಲ್ಲಿದ್ದ ಅನಿಮಲಿಸಮ್ ಎಂಬ ಸಿದ್ಧಾಂತವನ್ನು ಮುರಿದು ಹಾಕಲು ಕೂಡ ಶುರು ಮಾಡುತ್ತೆ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇದಕ್ಕೆ ಸಾಲಿಸಿಟರ್ ಆಗಿ ಮಿಸ್ಟರ್ ವಿಂಪರ್ ಎಂಬ ಮನುಷ್ಯನನ್ನು ಹೈಯರ್ ಮಾಡುತ್ತೆ. ಸುತ್ತಮುತ್ತ ಇದ್ದ ಫಾರ್ಮ್ ಓನರ್ಗಳ ಜೊತೆ ವ್ಯಾಪಾರವನ್ನು ಕೂಡ ಶುರು ಮಾಡಿಕೊಳ್ತು. ಇದು ಫಾರ್ಮ್ ಹೌಸ್ನಲ್ಲಿ ಹಿಂದೆ ಜಾರಿಯಲ್ಲಿದ್ದ ಅನಿಮಲಿಸಮ್ನ ವಿರುದ್ಧವಾಗಿತ್ತು. ಇದರ ಮಧ್ಯದಲ್ಲೇ ಬಿರುಗಾಳಿ ಎದ್ದು ವಿಂಡ್ಮಿಲ್ ಬಿದ್ದು ಹೋಗುತ್ತೆ. ನೆಪೋಲಿಯನ್ ಇದಕ್ಕೆ ಸ್ನೋಬಾಲ್ ಕಾರಣವೆಂದು ಆರೋಪ ಮಾಡಿ ಮತ್ತೆ ವಿಂಡ್ಮಿಲ್ ನಿರ್ಮಿಸಲು ಆರ್ಡರ್ ಮಾಡುತ್ತೆ. ಅವನ ಮಾತಿಗೆ ವಿರುದ್ಧ ಆಡಿದವರಿಗೆ ನಾಯಿಗಳನ್ನು ಬಿಟ್ಟು ಸಾಯಿಸಲಾಗುತ್ತಿತ್ತು. ಫಾರ್ಮ್ನಲ್ಲಿದ್ದ ಪ್ರಾಣಿಗಳು ಮತ್ತೆ ವಿಂಡ್ಮಿಲ್ಲನ್ನು ನಿರ್ಮಿಸಲು ಶುರು ಮಾಡಿದವು. ಆದರೆ ನೆಪೋಲಿಯನ್ ಅವುಗಳಿಗೆ ಅತಿ ಕಡಿಮೆ ಆಹಾರ ನೀಡುತ್ತಿದ್ದ. ಎಲ್ಲ ಪ್ರಾಣಿಗಳು ದಿನದಿಂದ ದಿನಕ್ಕೆ ನಿಶಕ್ತಿಗೊಂಡವು. ಆದರೆ ತನ್ನ ಜೊತೆಯಲ್ಲಿದ್ದ ಉಳಿದ ಹಂದಿಗಳಿಗೆ ಒಳ್ಳೆಯ ಆಹಾರವನ್ನು ಹೆಚ್ಚು ನೀಡಿ ಅವು ದಷ್ಟಪುಷ್ಟವಾಗತೊಡಗಿದವು. ನೆಪೋಲಿಯನ್ ಮತ್ತು ಅವನ ಸಂಗಾತಿಗಳಾಗಿದ್ದ ಉಳಿದ ಹಂದಿಗಳು ಮಿಸ್ಟರ್ ಜೋನ್ಸ್ನವರ ಮನೆಯಲ್ಲಿ ಹೋಗಿ ಹಾಸಿಗೆಯ ಮೇಲೆ ನಿದ್ರಿಸತೊಡಗಿದವು. ಒಂದು ದಿನ ನೆಪೋಲಿಯನ್ ಕೋಳಿಗಳ ಮೊಟ್ಟೆಗಳನ್ನು ಹೊರಗೆ ವ್ಯಾಪಾರ ಮಾಡಿಬಿಡುತ್ತಾನೆ. ಆಗ ಅವುಗಳು ದಂಗೆ ಎದ್ದಾಗ ನಾಯಿಗಳನ್ನು ಬಿಟ್ಟು ಅವುಗಳನ್ನು ಸಾಯಿಸ್ತಾನೆ. ಇವೆಲ್ಲವೂ ಅನಿಮಲ್ ಫಾರ್ಮ್ನ ಪ್ರಾರಂಭದಲ್ಲಿದ್ದ ಕಮಾಂಡ್ಮೆಂಟ್ಗಳನ್ನು ಬದಲಿಸತೊಡಗಿದ. ಕಾರಣವಿಲ್ಲದರೆ ಉಳಿದ ಪ್ರಾಣಿಗಳನ್ನು ಸಾಯಿಸಬಹುದು ಎಂಬ ನಿಯಮವನ್ನು ಸಹ ಬದಲಾಯಿಸಿದ. ನೆಪೋಲಿಯನ್ ಈಗ ದೊಡ್ಡದಾಗಿ ವ್ಯಾಪಾರ ಶುರು ಮಾಡಿತ್ತು. ಮಿಸ್ಟರ್ ಫೆಡ್ರಿಕ್ ಎಂಬ ವ್ಯಕ್ತಿಗೆ ಕಟ್ಟಿಗೆಗಳನ್ನು ಮಾರತೊಡಗಿತ್ತು. ಆತ ನಕಲಿ ನೋಟುಗಳನ್ನು ನೀಡಿ ಇವನಿಗೆ ಮೋಸ ಕೂಡ ಮಾಡ್ತಾನೆ. ಜೊತೆಗೆ ಅನಿಮಲ್ ಫಾರ್ಮ್ ಮೇಲೆ ತನ್ನ ಸಂಗಡಿಗರೊಂದಿಗೆ ಸೇರಿ ದಾಳಿ ಕೂಡ ಮಾಡ್ತಾನೆ. ಅವರುಗಳು ವಿಂಡ್ ಮಿಲ್ಲನ್ನು ಬಾಂಬ್ ಹಾಕಿ ಸ್ಫೋಟಿಸಿಬಿಡ್ತಾರೆ. ವಿಂಡ್ ಮಿಲ್ ನಾಶವಾಗಿ ಹೋಯಿತು. ಆದರೂ ಬಾಕ್ಸರ್ ಮತ್ತೊಮ್ಮೆ ಅದನ್ನು ಕಟ್ಟುವಲ್ಲಿ ಉತ್ಸಾಹ ತೋರಿಸುತ್ತದೆ, ಏಕೆಂದರೆ ಫಾರ್ಮಲ್ಲಿ ಒಂದು ವಿಂಡ್ ಮಿಲ್ ಇರಬೇಕೆಂಬುದು ಅದರ ಕನಸಾಗಿತ್ತು. ಆದರೆ ದಾಳಿಯಿಂದ ಗಾಯಗೊಂಡು ಬಹಳ ನಿತ್ರಾಣಗೊಂಡಿತ್ತು. ಆಗ ನೆಪೋಲಿಯನ್ ಅದನ್ನು ನಿರುಪಯೋಗ ಪ್ರಾಣಿಗಳನ್ನು ಖರೀದಿಸಿ ಸಾಯಿಸಿ ಅವುಗಳಿಂದ ಚರ್ಮದ ಸಾಮಾನುಗಳನ್ನು ತಯಾರಿಸಿದ್ದ ವ್ಯಕ್ತಿಗೆ ಅವನನ್ನು ಮಾರಿಬಿಡ್ತಾನೆ. ಇದರ ಬಗ್ಗೆ ಉಳಿದ ಪ್ರಾಣಿಗಳು ಪ್ರಶ್ನಿಸಿದಾಗ ಸ್ಕ್ವೀಲರ್ ಅವುಗಳಿಗೆ ಬಾಕ್ಸರನ್ನು ಆಸ್ಪತ್ರೆಗೆ ಕಳಿಸಲಾಗಿತ್ತು, ಅಲ್ಲಿ ಶಾಂತಿಯಿಂದ ಅದು ಕಣ್ಣು ಮುಚ್ಚಿತ್ತು ಎಂದು ನಂಬಿಸುತ್ತಾನೆ. ದಿನ ಕಳೆದಂತೆ ಅನಿಮಲ್ ಫಾರ್ಮ್ ದೊಡ್ಡದಾಗುತ್ತಾ ಹೋಯಿತು. ಇಲ್ಲಿನ ಇತರೆ ಪ್ರಾಣಿಗಳು ದುಡಿದು ದುಡಿದು ನಿತ್ರಾಣವಾಗುತ್ತಾ ಹೋಗುತ್ತಿದ್ದರೆ ನೆಪೋಲಿಯನ್ ಮತ್ತು ಅವನ ಸಂಗಡಿಗರು ಆಗಿದ್ದ ಹಂದಿಗಳು ಕೊಬ್ಬಿ ಮನುಷ್ಯರಂತೆಯೇ ಬಿಹೇವ್ ಮಾಡತೊಡಗಿದವು. ಅವು ಬಟ್ಟೆ ಹಾಕುತ್ತಿದ್ದವು, ಮದ್ಯ ಕುಡಿದು ಮಿಸ್ಟರ್ ಜಾನ್ಸ್ನ ಹಾಸಿಗೆಯ ಮೇಲೆ ಮಲಗುತ್ತಿದ್ದವು. ಈಗೀಗ ಮನುಷ್ಯರಂತೆ ಎರಡು ಕಾಲಿನ ಮೇಲೆ ನಡೆಯಲು ಶುರು ಮಾಡಿಕೊಳ್ತಾ ಇದ್ದವು. ನೆಪೋಲಿಯನ್ ಫಾರ್ಮ್ನ ಪ್ರಾರಂಭದಲ್ಲಿ ಹಾಕಿದ್ದ ಎಲ್ಲ ನೀತಿ ನಿಯಮಗಳನ್ನು ತೆಗೆದುಹಾಕಿತ್ತು. ಸ್ನೇಹಿತರೆ, ಕೇವಲ ಒಂದು ನಿಯಮವನ್ನು ಅದು ಹುಟ್ಟು ಹಾಕಿತ್ತು. ಅದೆಂದರೆ ಆಲ್ ಅನಿಮಲ್ಸ್ ಆರ್ ಈಕ್ವಲ್ ಬಟ್ ಸಮ್ ಅನಿಮಲ್ಸ್ ಆರ್ ಮೋರ್ ಈಕ್ವಲ್ ದ್ಯಾನ್ ಅದರ್ಸ್ ಎಂದು. ಇದು ಈ ಕೃತಿಯ ಅತ್ಯಂತ ಪ್ರಸಿದ್ಧವಾದ ವಾಕ್ಯವಾಗಿದೆ. ಕಥೆಯ ಕೊನೆಯ ಭಾಗದಲ್ಲಿ ನೆಪೋಲಿಯನ್ ಎಂಬ ಆ ದುಷ್ಟಹಂದಿಯು ತನ್ನ ಇತರೆ ಸಂಗಡಿಗರೊಂದಿಗೆ ಮಿಸ್ಟರ್ ಪಿಲ್ಕಿಂಗ್ಟನ್ ಅವರೊಂದಿಗೆ ಮದ್ಯವನ್ನು ಕುಡಿಯುತ್ತಾ ಮಿಸ್ಟರ್ ಜೋನ್ಸ್ನ ಮನೆಯಲ್ಲಿ ಕಾರ್ಡ್ಸ್ ಆಟವಾಡುತ್ತಾ ಮಜಾ ಮಾಡುತ್ತಿದ್ದವು. ಆಗ ಆ ಸನ್ನಿವೇಶವನ್ನು ಕಿಟಕಿಯಿಂದ ಹೊರಗೆ ಇದ್ದ ಅನಿಮಲ್ ಫಾರ್ಮ್ನ ಇತರೆ ಸಾಮಾನ್ಯ ಪ್ರಾಣಿಗಳನ್ನು ನೋಡ್ತಾ ಇದ್ವು. ಅವಕ್ಕೆ ಇವರಲ್ಲಿ ಮನುಷ್ಯರಾರು, ಹಂದಿಗಳು ಯಾರು ಎಂದು ಗೊತ್ತಾಗುತ್ತಿರಲಿಲ್ಲ. ಇಲ್ಲಿಗೆ ಕತೆ ಕೊನೆಯಾಗುತ್ತದೆ. ಗೆಳೆಯರೇ, ಇದನ್ನು 1917ರ ರಷ್ಯಾ ಕ್ರಾಂತಿಯ ನಂತರ ನಡೆದ ಕಮ್ಯುನಿಸ್ಟ್ ಆಡಳಿತಾವಧಿಯ ಹಿನ್ನೆಲೆಯಲ್ಲಿ ರಚಿಸಲಾಗಿದೆ. ಜಾರ್ಜ್ ಆರ್ವೆಲ್ ನೇರವಾಗಿ ಇಲ್ಲಿ ಯಾರನ್ನೂ ಹೆಸರಿಸಿಲ್ಲ, ಆದರೆ ಅವರು ಹೇಳಬೇಕಾದದನ್ನು ನೇರವಾಗಿ ಈ ಕೃತಿಯ ಮೂಲಕ ತಿಳಿಸಿದ್ದಾರೆ. ಸ್ನೇಹಿತರೆ, ಅನಿಮಲ್ ಫಾರ್ಮ್ ರಷ್ಯನ್ ಅಂದರೆ USSR ಅನ್ನು ರೆಪ್ರೆಸೆಂಟ್ ಮಾಡುತ್ತದೆ. ಅಲ್ಲಿನ ಪ್ರಾಣಿಗಳು ಬೋಲ್ಶಿವಿಕ್ ಅಥವಾ ಲಿಬರಲ್ಸ್ ಆಗಿದ್ದರು. ಆ ಫಾರ್ಮ್ನ ಮಾಲೀಕನಾಗಿದ್ದ ಮಿಸ್ಟರ್ ಜೋನ್ಸ್ ರಷ್ಯಾದಲ್ಲಿದ್ದ ಝಾರ್ ನಿಕೋಲಸ್ ಎಂಬ ನಿರಂಕುಶ ಚಕ್ರಾಧಿಪತಿ. ಅಲ್ಲಿದ್ದ ಪ್ರಾಣಿಗಳನ್ನು ಇನ್ಸ್ಪೈರ್ ಮಾಡಿದ್ದ ಓಲ್ಡ್ ಮೇಜರ್ ಕಾರ್ಲ್ ಮಾರ್ಕ್ಸ್ ಅಥವಾ ಲೆನಿನ್ ಆಗಿದ್ದಾರೆ. ಅವುಗಳ ಒಳ್ಳೆಯ ನಾಯಕನಾಗಿದ್ದ ಸ್ನೋಬಾಲ್ ಲಿಯಾನ್ ಟ್ರಾಸ್ಕಿ ಆಗಿದ್ದಾರೆ. ಡಿಕ್ಟೇಟರ್ ಹಂದಿಯಾಗಿರುವ ನೆಪೋಲಿಯನ್ ಎಂಬುದು ಸ್ಟಾಲಿನನ್ನು ರೆಪ್ರೆಸೆಂಟ್ ಮಾಡುತ್ತಿದೆ. ನೆಪೋಲಿಯನ್ನ ಪ್ರೊಪಗೆಂಡಾಗಳನ್ನು ಹರಡುತ್ತಿದ್ದ ಫಾರ್ಮ್ನ ಸ್ಕ್ವೀಲರ್ ಆ್ಯಕ್ಚುಲಿ ಮಾಲ್ಸ್ಟಾವ್ ಆಗಿದ್ದಾನೆ. ಅವನು ಸ್ಟಾಲಿನ್ಗೆ ಬಹಳ ಹತ್ತಿರದವನಾಗಿದ್ದ. ಬಹಳ ಶ್ರಮ ಪಡುತ್ತಿದ್ದ ನೆಪೋಲಿಯನ್ ಹಂದಿ ಯಾವಾಗಲೂ ಸರಿ ಎನ್ನುತ್ತಿದ್ದ ಬಾಕ್ಸರ್ ಆಗಿನ ರಷ್ಯಾದ ವರ್ಕಿಂಗ್ ಕ್ಲಾಸ್ ಆಗಿದೆ. ಫಾರ್ಮ್ನಲ್ಲಿದ್ದ ಮಾಲಿ ಎಂಬ ಪ್ರಾಣಿಗೆ ಮೊದಲಿಂದಲೂ ಅನಿಮಲ್ ಫಾರ್ಮ್ ಇಷ್ಟವಾಗುತ್ತಿರಲಿಲ್ಲ. ಅದಕ್ಕೆ ಪಿಲ್ಕಿಂಗ್ಸ್ಟನ್ನ ಮಾಲೀಕತ್ವವೇ ಇಷ್ಟವಾಗುತ್ತಿತ್ತು. ಅದು ರಷ್ಯಾದ ಮಿಡ್ಲ್ ಕ್ಲಾಸನ್ನು ರೆಪ್ರೆಸೆಂಟ್ ಮಾಡುತ್ತದೆ. ನೆಪೋಲಿಯನ್ ಹಂದಿಯು ಫಾರ್ಮ್ನ ಇತರೆ ಪ್ರಾಣಿಗಳನ್ನು ತುಳಿದು ಹಾಕಲು ಅಥವಾ ಸಾಯಿಸಲು ಬಳಸುತ್ತಿದ್ದ ನಾಯಿಗಳು ಸ್ಟಾಲಿನ್ನ ಪೊಲೀಸ್ ಫೋರ್ಸ್ ಆಗಿದೆ. ಅದು ತನ್ನ ಬರ್ಬರತೆಗೆ ಕುಖ್ಯಾತಿಯಾಗಿತ್ತು. ಇದೇ ಫಾರ್ಮ್ನಲ್ಲಿ ಬೆಂಜಮಿನ್ ಎಂಬ ಪಾತ್ರವೂ ಇತ್ತು. ಅದು ಅಲ್ಲಿ ನಡೆಯುತ್ತಿದ್ದ ವಿಷಯಗಳ ಮೇಲೆ ಇಂಟ್ರೆಸ್ಟ್ ತೆಗೆದುಕೊಳ್ಳುತ್ತಿರಲಿಲ್ಲ. ಯಾರೇ ಬಂದರೂ ಪರಿಸ್ಥಿತಿ ಉತ್ತಮವಾಗುವುದಿಲ್ಲವೆಂದೇ ಹೇಳುತ್ತಿತ್ತು. ಈ ಪಾತ್ರವು ರಷ್ಯಾದಲ್ಲಿದ್ದ ಓಲ್ಡ್ ಏಜ್ ಜನರು ಅಥವಾ ಈ ಕೃತಿಯ ರಚನಾಕಾರರಾದ ಆರ್ವೆಲ್ ಕೂಡ ಆಗಿರುತ್ತಾರೆ. ಕಥೆಯಲ್ಲಿ ನೆರೆಮನೆಯವನಾಗಿ ನಕಲಿ ನೋಟನ್ನು ನೀಡಿ ಮೋಸ ಮಾಡಿದ್ದ ಮಿಸ್ಟರ್ ಫೆಡ್ರಿಕ್ ಎಂಬುವನು ಹಿಟ್ಲರ್ ಆಗಿದ್ದಾನೆ. ನಂತರ ಕಥೆಯಲ್ಲಿ ಕಂಡುಬರುವ ಹಂದಿಗಳೊಡನೆ ಒಡನಾಟ ಬೆಳೆಸಿದ್ದ ಮನುಷ್ಯನಾದ ಮಿಸ್ಟರ್ ಪಿಲ್ಕಿಂಗ್ಟನ್ UK ಮತ್ತು USA ಯನ್ನು ಪ್ರತಿಬಿಂಬಿಸುತ್ತಾನೆ. ಸ್ನೇಹಿತರೆ, ಇದೇ ಜಾರ್ಜ್ ಆರ್ವೆಲ್ ರಚಿಸಿರುವ ಅನಿಮಲ್ ಫಾರ್ಮ್ ನಿರ್ಗತೆಯ ಸಾರಾಂಶ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡುವುದನ್ನು ಮರೆಯದಿರಿ. ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಮುಂಬರುವ ವಿಡಿಯೋಗಳನ್ನು ನೋಡಲು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನೊಂದಿಗೆ ಇಲ್ಲಿಯವರೆಗೆ ಜೊತೆಯಾಗಿದ್ದಕ್ಕೆ ಧನ್ಯವಾದ.